हाय फ्रेंड्स, वेलकम बैक टू माय चैनल। इवत्तिन वीडियो नानु ई रीतियाद सीरेगे ओंदु ब्राइडल डिजाइन हाक्ता इदीनि। सारी पल्लू बंदु नोडि ई रीतियागि इदे। इवाग ट्रेंडिंग अल्लि इरुव सारीस इदु नोडि, गोल्ड कलर अल्ल सिल्वर कलर अल्लि जेरी वर्क इदे। मत्ते सारी बंदु नोडि बॉर्डर ओंतर कलर अल्लि इदे। मत्ते मेन सारी कलर बंदु ई रीतियाद कलर अल्लि इदे नोडि फ्रेंड्स। डिजाइन मध्य मध्यदल्लि ई रीतियागि बुट्टगळु बंदिदे। नानु कस्टमर्स ननगे पिंक कलर आगतिरा बरी बॉडी कलर मत्ते सिल्वर कलर ना यूज माडी वंदु डिजाइन हाकि अंत हेळिरोदक्के, नानु ओंदु सिंपल आगि टू स्टेप्स अल्लि वंदे कलर सारी ना वंदे कलर थ्रेड अन्न यूज माडी नानु डिजाइन ना हेळ्कोड्ता इदीनि। बन्नि वीडियो ना स्टार्ट माडोण। नोडि फ्रेंड्स, नानु आरेळे दार तगोंडिदीनि, अदक्के आल्रेडि स्माल स्माल ना जीरो साइज बीड्स ना ऐड मार्कोंडिदीनि। इदक्के जीरो साइज बीड्स ऐड माड्रेने ई डिसैन गे तुंबा गेटअप बरोदु। नानु आर एळे दारन तगोंडिदीनि। नोडि ई रीतियागि नॉट हाकोंडि इट्कोंडिदीनि। मोदलिगे ई रीतियागि थ्रेड अन्न कैगे सुत्तकोंडु सारी राइट साइड सारी फ्रंट साइड फेसिंग नम्म कडे बरोतर तर माड्कोंडु नानु स्टार्ट माड्कोळ्ता इदीनि। मोदलिगे नोडि क्रोशन बट्टे ओळगे ई रीतियागि सेरिसि थ्रेड अन्न ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದೀನಿ। ಹೀಗೆ ಲಾಕ್ ಮಾಡಿದಾದ ಮೇಲೆ 2 ಚೈನ್ಸ್ ಹಾಕೋಬೇಕು। ಹೀಗೆ 2 ಚೈನ್ಸ್ ಹಾಕೊಂಡು ಇದು ಸಾರಿ ಫುಲ್ ಸ್ಮೂತ್ ಆಗಿದೆ। ನಾವು ಹಾರ್ಡ್ ಆಗಿ ಕ್ರೋಷನ ಬಟ್ಟೆ ಒಳಗೆ ಸೇರಿಸಬಾರದು, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು। ಈ ರೀತಿಯಾಗಿ 2 ಚೈನ್ಸ್ ಹಾಕೊಂಡಿದಾದ ಮೇಲೆ ಕ್ರೋಷ ಮೇಲಿಂದ ಥ್ರೆಡ್ ಅನ್ನು ತಗೊಂಡು ಈ 2 ಚೈನ್ಸ್ ಪಕ್ಕಕ್ಕೆ ಈ ರೀತಿಯಾಗಿ ಈ 2 ಚೈನ್ಸ್ ಪಕ್ಕಕ್ಕೆನೆ ನಾನು ಕ್ರೋಷನ ಹಾಕಿ ಥ್ರೆಡ್ ಅನ್ನು ಸ್ಯಾರಿ ಇಂದ ಹೊರಗಡೆ ಎಳೆದು ನೋಡಿ, ಫಸ್ಟ್ 2 ಲೂಪ್ಸ್ ಬರುತ್ತೆ, ಮತ್ತೆ 2 ಲೂಪ್ಸ್, ಹೀಗೆ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ। ಕಂಬಗಳೆಲ್ಲ ಎಲ್ಲ ಒಂದೇ ಹೈಟ್ ಗೆ ಬರೋ ತರ ನಾವು ಮಾಡ್ಕೋಬೇಕು। ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ನಾನು 3 ಚೈನ್ಸ್ ಹಾಕೊಳ್ತೀನಿ। 1 2 3 ಹೀಗೆ 3 ಚೈನ್ಸ್ ಹಾಕೊಂಡಿದಾದ ಮೇಲೆ ಈಗ ಕ್ರೋಷ ಮೇಲಿಂದ ಥ್ರೆಡ್ ಅನ್ನು ತಗೊಂಡು ಈ 3 ಚೈನ್ಸ್ ಗ್ಯಾಪ್ ಏನಿದೆ ನೋಡಿ ಈ ರೀತಿಯಾಗಿ ಎಳ್ಕೊಂಡು ಈ 3 ಚೈನ್ಸ್ ಗ್ಯಾಪ್ ಎಷ್ಟು ಬರುತ್ತೆ ನೋಡಿ, ಅಷ್ಟಕ್ಕೆ ಗ್ಯಾಪ್ ಬಿಟ್ಟು ಅಲ್ಲಿಂದ ಕ್ರೋಷನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನು ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಬರುತ್ತೆ। ನಾವು ಈ 3 ಚೈನ್ಸ್ ಗ್ಯಾಪ್ ಏನಿದೆ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ। ಈಗ ಬನ್ನಿ ಶುರು ಮಾಡೋಣ। ಒಂದು ಕಂಬ ಮಾಡ್ಕೊಂಡಿದ ಆದ್ಮೇಲೆ ಈಗ ನೋಡಿ ಫ್ರೆಂಡ್ಸ್, ಈಗ ಒಂದು ಕಂಬನ ಹಾಕೊಂಡಿದಾದ ಮೇಲೆ ಈಗ ನಾನು ಬೀಡ್ಸ್ ಅನ್ನು ಸ್ಲೈಡ್ ಮಾಡ್ಕೊಂಡ್ತಾ ಇದೀನಿ। ಫಸ್ಟೇ ಹೇಳಿದೀನಿ, ದೊಡ್ಡ ಸೈಜ್ ಬೀಡ್ಸ್ ಯೂಸ್ ಮಾಡಿದ್ರೆ ಗೆಟಪ್ ಚೆನ್ನಾಗಿ ಬರೋದಿಲ್ಲ, ಅದಕ್ಕೆ ನಾನು ಸ್ಮಾಲ್ ಸೈಜ್ ನೋಡಿ ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡ್ಸ್ ಅನ್ನು ಯೂಸ್ ಮಾಡ್ತಿದ್ದೀನಿ। ಒಂದು ಬೀಡನ್ನು ಈಗ ಸ್ಲೈಡ್ ಮಾಡಿಕೊಂಡೆ। ಹೀಗೆ ಸ್ಲೈಡ್ ಮಾಡಿಕೊಂಡು ಕ್ರೋಷ ಮೇಲಿಂದ ಥ್ರೆಡ್ ಅನ್ನು ತಗೊಂಡು ಇದ್ರ ಪಕ್ಕಕ್ಕೇನೆ ಈ ಕಂಬ ಏನು ಹಾಕ್ಕೊಂಡಿದ್ದೆ ಅದ್ರ ಪಕ್ಕಕ್ಕೇನೆ ನಾನು ಕ್ರೋಷನ ಬಟ್ಟೆಗೆ ಹಾಕಿ ಥ್ರೆಡ್ ಅನ್ನು ಹೊರಗಡೆ ಎಳೆದು ಈ ಬೀಡನ್ನು ಮಿಡಿಲ್ಗೆ ಬರೋ ಥರ ಮಾಡಿಕೊಂಡು ನೋಡಿ, ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ। ಮತ್ತೆ ಒಂದು ಬೀಡನ್ನು ಸ್ಲೈಡ್ ಮಾಡ್ಕೊಳ್ತಾರೆ। ಹೀಗೆ ಸ್ಲೈಡ್ ಮಾಡಿ ಮತ್ತೆ ಕ್ರೋಷ ಮೇಲಿಂದ ಥ್ರೆಡ್ ಅನ್ನು ತಗೊಂಡು ಮತ್ತೆ ಈ ಕಂಬ ಏನು ಹಾಕಿದೀವಿ ಅದ್ರ ಪಕ್ಕಕ್ಕೇನೆ ನಾನು ಕ್ರೋಷನ ಸೇರಿಸಿ ಥ್ರೆಡ್ ಅನ್ನು ಎಳ್ಕೊಂಡು ಈ ಬೀಡ್ ಏನಿದೆ ಅದನ್ನು ಈ ರೀತಿಯಾಗಿ ಮಿಡಿಲ್ಗೆ ಬರೋ ಥರ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಮಿಡಿಲ್ಗೆ ಬರೋ ಥರ ಮಾಡಿಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ। ಮತ್ತೆ ಇದೇ ರೀತಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು। ಒಂದು ಬೀಡನ್ನು ಆ್ಯಡ್ ಮಾಡಿ ಕ್ರೋಷ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಈ ಕಂಬ ಏನಿದೆ ಅದ್ರ ಪಕ್ಕಕ್ಕೇನೆ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ। ನೋಡಿ, ಬೀಡನ್ನು ಮಿಡಿಲ್ಗೆ ಸ್ಲೈಡ್ ಮಾಡಿ ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ। ಇದೇ ರೀತಿ ನಾನು ಕ್ರೋಷ ಮೇಲಿಂದ ಥ್ರೆಡ್ಡನ್ನು ತಗೊಂಡು 4 ಬೀಡನ್ನು ಸ್ಲೈಡ್ ಮಾಡಿಕೊಂಡು ಪಕ್ಕ ಪಕ್ಕದಲ್ಲೇ ನಾನು ಈ ರೀತಿಯಾಗಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ। ನೋಡಿ, ಈ ರೀತಿಯಾಗಿ ನಾನು ಫಸ್ಟ್ ಒಂದು ಪ್ಲೇನ್ ಕಂಬ ಹಾಕ್ಕೊಂಡು ಮತ್ತೆ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು 4 ಕಂಟಿನ್ಯೂಸ್ ಆಗಿ ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ 6 ಕಂಬ ಬಂದು ಕ್ರೋಷ ಮೇಲಿಂದ ಥ್ರೆಡ್ನ ತಗೊಂಡು ಈ ಕಂಬದ ಪಕ್ಕಕ್ಕೇನೆ ನೀಟಾಗಿ ಕ್ರೋಷನ ಹಾಕಿ ಬಟ್ಟೆಯಿಂದ ಹೊರಗಡೆ ಥ್ರೆಡ್ಡನ್ನು ತೆಗೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ನೋಡಿ 6 ಕಂಬ ಆಗುತ್ತೆ।
ಹೀಗೆ ನೀಟಾಗಿ ಆರು ಕಂಬನ ಹಾಕೊಂಡಿದ್ದಾದ್ಮೇಲೆ ನಾನು ನೆಕ್ಸ್ಟ್ ತ್ರೀ ಚೈನ್ಸ್ ಹಾಕೊಳ್ತಾ ಇದೀನಿ. ಒನ್ ಟೂ ತ್ರೀ. ಹೀಗೆ ತ್ರೀ ಚೈನ್ಸ್ ಹಾಕೊಂಡು ಈ ತ್ರೀ ಚೈನ್ಸ್ ಎಷ್ಟು ಗ್ಯಾಪ್ ಬರುತ್ತೆ ನೋಡಿ, ಅಷ್ಟು ಗ್ಯಾಪ್ ಬಿಟ್ಟು ನೀಟಾಗಿ ಅಷ್ಟು ಗ್ಯಾಪ್ ದೂರಕ್ಕೆ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಆ ಸೀರೆ ಒಳಗಡೆಯಿಂದ ಹೊರಗಡೆ ಎಳೆದು ಫಸ್ಟ್ ಟೂ ಲೂಪ್ಸು ಮತ್ತು ಟೂ ಲೂಪ್ಸು ಒನ್ ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾವು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಮತ್ತೆ ಫೋರ್ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಫಸ್ಟು ಒಂದು ಪ್ಲೇನ್ ಕಂಬನ ಹಾಕ್ಕೊಂಡ್ಬಿಡ್ಬೇಕು. ಹೀಗೆ ಪ್ಲೇನ್ ಕಂಬನ ಹಾಕ್ಕೊಂಡಿದ್ದಾದ್ಮೇಲೆ ಇವಾಗ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನು ಆ್ಯಡ್ ಮಾಡಿ ಈಗ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ನೋಡಿ ಈ ಕಂಬ ಏನಿದೆ, ಈ ಕಂಬ ಏನಿದೆ ಅದ್ರ ಪಕ್ಕಕ್ಕೇನೆ ಕ್ರೋಶನ ಹಾಕಿ ಥ್ರೆಡ್ಡನ್ನು ಹೊರಗಡೆ ಎಳೆದು ಬೀಡನ್ನು ಮಿಡಿಲಿಗೆ ಬರೋ ಥರ ಮಾಡಿಕೊಂಡು ಫಸ್ಟ್ ಟೂ ಲೂಪ್ಸು ಮತ್ತು ಟೂ ಲೂಪ್ಸು ಒನ್ ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ನೆಕ್ಸ್ಟ್ ಇನ್ನೂ ಒಂದು ಬೀಡನ್ನು ಸ್ಲೈಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇದ್ರ ಪಕ್ಕಕ್ಕೇನೆ ನೀಟಾಗಿ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈ ಬೀಡನ್ನು ಮಿಡಿಲಿಗೆ ಬರೋ ಥರ ಸ್ಲೈಡ್ ಮಾಡಿಕೊಂಡು ನಾವು ಕಂಬನ ಮಾಡ್ಕೋಬೇಕು. ಇದೇ ರೀತಿ ನಾವು ನಾಲ್ಕು, ಫಸ್ಟು ಒಂದು ಪ್ಲೇನ್ ಕಂಬನ ಹಾಕ್ಕೊಂಡು ಮತ್ತೆ ಈ ರೀತಿಯಾಗಿ ನಾಲ್ಕು ಕಂಬನ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಮಾಡ್ಕೋಬೇಕು. ನೋಡಿ ಆಟೋಮೆಟಿಕ್ಕಾಗಿ ಬೀಡೆ ಮಿಡಿಲಿಗೆ ಹೋಗ್ಬಿಡುತ್ತೆ. ಮತ್ತು ಇವಾಗ ತ್ರೀ ಬೀಡ್ಸ್ ಆ್ಯಡ್ ಆಗಿದೆ, ಟೋಟಲಿ ಫೋರ್ ಕಂಬ ಆಗಿದೆ. ಈಗ ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ. ಬೀಡನ್ನು ಆ್ಯಡ್ ಮಾಡಿ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ಕಂಬ ಏನಿದೆ ಅದರ ಪಕ್ಕಕ್ಕೇನೆ ನಾನು ಇನ್ನೂ ಒಂದು ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೋಟಲಿ ಫೋರ್ ಬೀಡ್ಸ್ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಟೋಟಲಿ ಫೋರ್ ಬೀಡ್ಸ್ ಆ್ಯಡ್ ಆಗಿದೆ. ಈಗ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಇದ್ರ ಪಕ್ಕಕ್ಕೇನೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ, ಪ್ಲೇನ್ ಕಂಬ. ಈಗ ಟೋಟಲಿ ನಾನು ಸಿಕ್ಸ್ ಕಂಬನ ಮಾಡ್ಕೊಂಡು ನೆಕ್ಸ್ಟು ತ್ರೀ ಚೈನ್ಸ್, ಒನ್ ಟೂ ತ್ರೀ, ತ್ರೀ ಚೈನ್ಸ್ ಹಾಕ್ಕೊಂಡು ಆ ತ್ರೀ ಚೈನ್ಸ್ ಗ್ಯಾಪ್ ಬಿಟ್ಟು ಈ ರೀತಿಯಾಗಿ ಒಂದು ಪ್ಲೇನ್ ಕಂಬ, ನಾಲ್ಕು ಬೀಡ್ಸ್ ಆ್ಯಡ್ ಮಾಡಿಕೊಂಡು ಕಂಬ, ಒಂದು ಪ್ಲೇನ್ ಕಂಬ ಮಾಡ್ಕೊಳ್ತಾ ಟೋಟಲಿ ಆರು ಕಂಬಗಳನ್ನ ಮಾಡ್ಕೊಳ್ತಾ ನಾವು ಪೂರ್ತಿ ಬೇಸ್ ಲೈನ್ನ ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಎಲ್ಲ ಈ ರೀತಿಯಾಗಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣ್ತದೆ. ನಾವು ಎಂಡಿಂಗಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಕಂಬ ಹಾಕ್ಕೊಂಡು ಫೋರ್ ಬೀಡ್ಸನ್ನು ಆ್ಯಡ್ ಮಾಡಿ ನಾಲ್ಕು ಕಂಬ ಹಾಕಿದ್ದಾದ್ಮೇಲೆ ಎಂಡಿಂಗಲ್ಲಿ ಒಂದು ಪ್ಲೈನ್ ಕಂಬ, ಟೋಟಲಿ ಸಿಕ್ಸ್ ಕಂಬಸ್ ಹಾಕ್ಕೊಂಡಿದ್ದಾದ್ಮೇಲೆ ತ್ರೀ ಚೈನ್ಸ್ ಹಾಕ್ಕೊಂಡು ಈ ಎಂಡಿಂಗಲ್ಲಿ ಎರಡು ಕಂಬನ ಮಾಡಿಕೊಂಡು ಇಲ್ಲೇ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ಪೂರ್ತಿ ಈ ರೀತಿಯಾಗಿ ಕಾಣತ್ತೆ. ಬನ್ನಿ ಸೆಕೆಂಡ್ ಸ್ಟೆಪ್ಪು ಫೈನಲ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡನ್ನೇ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಏನು ಲಾಕ್ ಮಾಡಿದ್ದೆ ನೋಡಿ, ಅಲ್ಲಿಗೆ ನಾನು ಥ್ರೆಡನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನೀಗ ಟೂ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒನ್ ಟೂ, ಟೂ ಚೈನ್ಸ್ ಹಾಕಿ ಇಲ್ಲಿ ಕಂಬ ಏನು ಹಾಕ್ಕೊಂಡಿದ್ದೆ ನೆಕ್ಸ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನಾವು ಸ್ಟಾರ್ಟಿಂಗ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂಡ್ರೆ ಸಾಕು, ಮತ್ತೆ ಕಂಟಿನ್ಯೂಷನ್ ನೀಟಾಗಿ ಬರುತ್ತೆ. ಮತ್ತೆ ನಾನು ಟೂ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಟೂ ಚೈನ್ಸ್ ಹಾಕ್ಕೊಂಡು ಈ ಫಸ್ಟ್ ಕಂಬದ ಮೇಲೆ ಗ್ಯಾಪ್ ಏನು ಕಾಣ್ತಿದೆ ನೋಡಿ, ಈ ಫಸ್ಟ್ ಕಂಬದ ಮೇಲೆ ಗ್ಯಾಪು, ಅಲ್ಲಿಗೆ ಈ ಟೂ ಚೈನ್ಸನ್ನು ನೀಟಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶನ ಕಂಬದ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಗೆ ಹಾಕಿ ಥ್ರೆಡನ್ನು ಹೊರಗಡೆ ಎಳೆದು ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ತ್ರೀ ಚೈನ್ಸ್ ಏನು ಹಾಕ್ಕೊಂಡಿದ್ವಿ ಅಲ್ಲಿಗೆ ಕುಚ್ಚನ್ನು ಕಟ್ಕೊತೀವಿ. ಈಗ ನೋಡ್ಕೊಳ್ಳಿ, ವರ್ಕ್ ಸ್ಟಾರ್ಟ್ ಆಗತ್ತೆ. ಈಗ ಕ್ರೋಶ ಮೇಲಿಂದ ಟೂ ಟೈಮ್ಸ್ ಥ್ರೆಡನ್ನು ತಗೊಂಡು ಈ ತ್ರೀ ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ ಟೂ ಲೂಪ್ಸು ಮತ್ತು ಟೂ ಲೂಪ್ಸು ಮತ್ತು ಟೂ ಲೂಪ್ಸು ಒನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶೆ ಆಗತ್ತೆ. ಹೀಗೆ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದಾದ್ಮೇಲೆ ನಾನೀಗ ತ್ರೀ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒನ್ ಟೂ ತ್ರೀ, ತ್ರೀ ಚೈನ್ಸ್ ಹಾಕಿ ಈ ಕಂಬದ ಕೋಣೆಗೆ ನಾನು ಈ ತ್ರೀ ಚೈನ್ಸನ್ನು ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಒಂದು ಪೀಕಾಟನ್ನು ನಾನು ಫಾರ್ಮ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶ ಮೇಲಿಂದ ಟೂ ಟೈಮ್ಸ್ ಥ್ರೆಡನ್ನು ತಗೊಂಡು ಸೇಮ್ ತ್ರೀ ಚೈನ್ಸಿಂದ ಹೊರಗಡೆ ಎಳೆದು
ಫಸ್ಟ್ ಟುಲುಪ್ಸ್ ಮತ್ತೆ ಟುಲುಪ್ಸ್ ಮತ್ತೆ ಟುಲುಪ್ಸ್ ಈ ರೀತಿಯಾಗಿ ಒಂದು ಮಾಡ್ಕೊಂಡ್ರೆ ಮತ್ತೆ ಒಂದು ಕಂಬ ಆಗುತ್ತೆ. ಮತ್ತೇನು ನಾನು 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ, 1 2 3 3 ಚೈನ್ಸ್ ಹಾಕಿ ಈ ಕಂಬದ ಕೊನೆಗೆ ನಾನು ಎಡ್ಜ್ಗೆ ಈ 3 ಚೈನ್ಸ್ ಅನ್ನು ನೀಟಾಗಿ ಲಾಕ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಪಿಕಾಟ್ನ ಫಾರ್ಮ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಈ 3 ಚೈನ್ಸು ಪೂರ್ತಿ ನಾನು ಸಿಂಪಲ್ಲಾಗಿ ಒಂದು ಆರ್ಚ್ ಪಿಕಾಟ್ ಆರ್ಚ್ ಬರೋ ಥರ ತ್ರಿಬಲ್ ಕ್ರೋಷೆಯಿಂದ ಮಾಡ್ಕೊಳ್ತಾ ಈ ರೀತಿಯಾಗಿ ನಾನು ಫಿಲ್ ಮಾಡ್ಕೊಳ್ತೀನಿ. ನೆಕ್ಸ್ಟು 3 ಚೈನ್ಸ್ ಹಾಕಿ ಈ ಕಂಬದ ಕೊನೆಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರೋ ಥರ ಮಾಡ್ಕೋಬೇಕು. ಕ್ರೋಶ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತೊಗೊಂಡು ಈ 3 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟು ಟುಲುಪ್ಸು ಮತ್ತು ಟುಲುಪ್ಸು ಮತ್ತು ಟುಲುಪ್ಸು ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ಮತ್ತು 3 ಚೈನ್ಸ್, 1 2 3 3 ಚೈನ್ಸ್ ಹಾಕಿ ಈ ಕಂಬ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಈ 3 ಚೈನ್ಸ್ ಪೂರ್ತಿ ಎಷ್ಟು ಕಂಬಗಳು ಬರುತ್ತೋ ಅಷ್ಟು ಕಂಬಗಳನ್ನ ಹಾಕ್ಕೊಂಡು ನೀಟಾಗಿ ತ್ರಿಬಲ್ ಕ್ರೋಶೆ ಪೀಕಾಟ್ ಕಂಬಗಳನ್ನ ಮಾಡ್ಕೊಳ್ತಾ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ ಟೋಟಲಿ 1 2 3 4 5 6 ಕಂಬ ಆಗಿದೆ. ಇನ್ನು ನಾನು ಕ್ರೋಶ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಸೇಮ್ 3 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟು ಟುಲುಪ್ಸು ಮತ್ತು ಟುಲುಪ್ಸು ಮತ್ತು ಟುಲುಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತಂತೆ. ಒಂದು ಕಂಬ ಆಗುತ್ತೆ ಮತ್ತು 3 ಚೈನ್ಸ್, 1 2 3 3 ಚೈನ್ಸ್ ಹಾಕಿ ಇದರ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ನೀಟಾಗಿ ಒಂದು ಪಿಕಾಟ್ ಆರ್ಚ್ ಬರೋ ಥರ ಈ 3 ಚೈನ್ಸ್ ಪೂರ್ತಿ ನೀಟಾಗಿ ಫಿಲ್ ಮಾಡ್ಕೋಬೇಕು. ನೋಡಿ ನಾನು ಟೋಟಲಿ 9 ಕಂಬನ ಮಾಡ್ಕೊಂಡಿದ್ದೀನಿ ಈ 3 ಚೈನ್ಸ್ಗೆ. ಮಾಡ್ಕೊಂಡಿದ್ದಾದ್ಮೇಲೆ ಈ ಕಂಬದ ಇಲ್ಲಿಂದ ಈ ಸ್ಟಾರ್ಟಿಂಗಿಂದ 6th ಪ್ಲೇನ್ ಕಂಬ ಏನು ಹಾಕ್ಕೊಂಡಿದ್ದೀವಿ ಅದ್ರ ಮೇಲೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿಗೆ ನಾನು ನೀಟಾಗಿ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಫ್ರೆಂಟಾಗಿ ಒಂದು ಡಿಸೈನು ರೆಡಿ ಆಗುತ್ತೆ. ನಿಮ್ಗೇನಾದರೂ ಇದು ಕಂಬಗಳು ತುಂಬ ದೊಡ್ಡದಾಯಿತು ಅಂದರೆ ಫಸ್ಟ್ ಕಂಬದ ಮೇಲೆ ಒಂದು ಲಾಕು, ಸೆಕೆಂಡ್ ಕಂಬದ ಮೇಲೆ ಒಂದು ಲಾಕ್ ಮಾಡಿಕೊಂಡ್ರೆ ಇನ್ನು ಚಿಕ್ಕದಾಗಿರೋ ಕಂಬಸು ಬರುತ್ತೆ. ಹಾಗೆ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ 3 ಚೈನ್ಸ್ ಹಾಕ್ಕೋಬೇಕು. 1 2 3 3 ಚೈನ್ಸ್ ಹಾಕಿ ಇಲ್ಲಿ ಫಸ್ಟ್ ಕಂಬದ ಮೇಲೆ ಗ್ಯಾಪ್ ಏನಿದೆ ನೋಡಿ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಡೈರೆಕ್ಟಾಗಿ ಇಲ್ಲಿಂದಾನೇ ನಾವು ಕಂಬಗಳನ್ನ ಮಾಡ್ಕೊಂಡು ಪಿಕಾಟ್ಸ್ ಮಾಡಿಕೊಂಡ್ರೆ ಇಷ್ಟು ದೊಡ್ಡ ಆರ್ಚ್ ಬರುತ್ತೆ. ನಿಮಗೆ ದೊಡ್ಡದು ಅನಿಸಿದ್ರೆ ಇನ್ನೂ ಒಂದು ಕಂಬದ ಮೇಲೆ ಗ್ಯಾಪ್ ಏನಿದೆ ನೋಡಿ, ಅಲ್ಲಿಗೆ ಲಾಕ್ ಮಾಡಿಕೊಂಡು ಇಲ್ಲಿಂದ ಕಂಬಗಳನ್ನ ಹಾಕ್ಕೊಳ್ಳೋಕ್ಕೆ ಶುರು ಮಾಡಿ, ಆಗ ಸ್ವಲ್ಪ ಚಿಕ್ಕ ಕಂಬ ಆರ್ಚ್ ಬರುತ್ತೆ. ಫ್ರೆಂಡ್ಸ್, ಇದೇ ರೀತಿ ಇಲ್ಲಿಂದ ಕ್ರೋಶ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಸೇಮ್ 3 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ ಟುಲುಪ್ಸು ಮತ್ತು ಟುಲುಪ್ಸು ಮತ್ತು ಟುಲುಪ್ಸ್ ಒಂದು ಮಾಡಿಕೊಂಡೆ ನೋಡಿ, ಈಗ ಸ್ಮಾಲ್ ಕಂಬ ಬಂದಿದೆ. ಮತ್ತು ಇದೇ ರೀತಿ 3 ಚೈನ್ಸ್ ಹಾಕ್ಕೊಂಡು 9 ಪೀಕಾಟ್ಗಳನ್ನ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ ಮಿಡಿಲಲ್ಲಿ 3 ಚೈನ್ಸ್ ಏನು ಬಂದಿದೆ ಇಲ್ಲಿಗೆ ನಾವು ಕುಚ್ಚನ್ನು ಕಟ್ಕೊಳ್ತೀವಿ. ಬನ್ನಿ ಇದು ಫಿನಿಶ್ ಆದಮೇಲೆ ಹೇಗೆ ಕಾಣತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲಿ ಸೆಕೆಂಡ್ ಸ್ಟೆಪ್ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಆರ್ಚಸ್ ಬಂದಿದೆ. ಎಂಡಿಂಗಲ್ಲಿ ನಾವೇನು ಮಾಡಬೇಕಂದ್ರೆ ನೋಡಿ, ನಾನು ಇಲ್ಲಿ 2 ಕಂಬ ಮಾತ್ರ ಎಂಡ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇಲ್ಲಿ ಡಬಲ್ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಹೀಗೆ 3 ಚೈನ್ಸ್ ಹಾಕಿ ಇಲ್ಲಿ ಫಸ್ಟ್ ಕಂಬ ಮತ್ತು ಸೆಕೆಂಡ್ ಕಂಬದ ಮಧ್ಯೆ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಇದನ್ನು 3 ಚೈನ್ಸನ್ನು ನೀಟಾಗಿ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಇಲ್ಲೇ 3 ಅಥವಾ 4 ಚೈನ್ಸ್ ಹಾಕಿ ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಎಂಡ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಡಿಸೈನ್ ಈ ರೀತಿಯಾಗಿ ಬರುತ್ತೆ. ಡಿಫ್ರೆಂಟ್ ಆಗಿರೋ ಹೊಸ ಡಿಸೈನ್ ನಾನು ಟ್ರೈ ಮಾಡಿದ್ದೀನಿ. ಇಲ್ಲಿ 3 ಚೈನ್ಸ್ ಏನಿದೆ ಅಲ್ಲಿಗೆ ನಾನು ಕುಚ್ಚನ್ನು ಕಟ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ಆರ್ಚಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಬನ್ನಿ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರ್ತಿದೆ. ನಾನು ಬರೀ 2 ಕಲರ್ ಕಾಂಬಿನೇಷನ್ ಸಿಲ್ವರ್ ಮತ್ತು ನೆವಿ ಬ್ಲೂ ಯೂಸ್ ಮಾಡಿ ಅಂತ ಹೇಳಿರೋದ್ರಿಂದ ಫುಲ್ ವರ್ಕ್ ಬಂದು ನಾನು ನೆವಿ ಬ್ಲೂ ಅಲ್ಲೇ 2 ಸ್ಟೆಪ್ಸನ್ನು ಸಹ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ.
ಇಲ್ಲಿ ಕುಚ್ಚು ಬಂದು ಸಿಲ್ವರ್ ಕಲರ್ ನ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು 150 ಎಳೆ ಡಬಲ್ ಮಾಡಿದ್ರೆ 300 ಎಳೆ ದಾರ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದು ಹೊಸ ವೆರೈಟಿ ಆಗಿರೋ ಡಿಸೈನು ಕ್ರಿಯೇಟ್ ಆಗತ್ತೆ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊಳ್ತೀನಿ, ಈ ವಿಡಿಯೋನು ಸಹ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವೂ ಸಹ ಈ ಡಿಸೈನ್ನ ನಿಮ್ಮ ಸ್ಯಾರಿಗೆ ಟ್ರೈ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.